ಈ ಸದ್ಯದಲ್ಲಿ ಏನಾದ್ರೂ ಮಾಡತಾರೆ ಎಲ್ಲಾರ್ದು ಶೆಡ್ಯೂಲ್ ಹೆಂಗೈತೋ ಗೊತ್ತಿಲ್ಲ. ನಂದಂತೂ ಇನ್ನ ಒಂದೂವರೆ ಎರಡು ತಿಂಗಳು ಹೋಗ್ತಾನೆ ಶೆಡ್ಯೂಲ್ ಫುಲ್ ಪ್ಯಾಕ್ ಆಗೈತೆ. ಅದೇನು ಊಟ ಕರ್ಸಿ ಹಾಕ್ಸ್ಬೇಕಂತಾರೆ ಆರಾಮಾಗಿ ನಮ್ಮ ತೋಟದಲ್ಲಿ ಮನೆ ಒಂದಿನ ಕರೆದು ನಾನ್ ಫ್ರೀ ಆಗಿರ್ಬೇಕು. ಅವರು ಏನಂತಾರೆ ಮನೆ ನೀತು ಬೇಜಾರೇ ಮಾಡ್ಕೊಂಡ್ಬಿಟ್ಲು ಹೊಸಕೋಟೆಗೆ ಯಾವ್ದೋ ಒಂದು ಇದ್ರ ಕರ್ಸದೆ ನಾನೇ ಇಲ್ಲ ನಾನ್ ಬಂದಿದ್ದೆ ಏನಕ್ಕೋಸ್ಕರ ನೀನ್ ಹಿಂಗ್ ಮಾಡಿದ್ರೆ ನಾನು ಹಿಂಗ್ ಬರಲ್ಲ ಅದಕ್ಕೆ ನಾವು ಅವ್ರಿಗೆ ಸಮಯ ಕೊಡ್ಬೇಕು. ಆಮೇಲೆ ಸುಮಾರು ಜನ ಎರಡ್ ಮೂರ್ ಸಲ ಕರ್ದೆ ನನ್ ಕಾದು ಇತ್ತು ಇದಿತ್ತು ಅಂದ್ರು ಅದು ಫೈನಲ್ ಯಾವ್ದು ಅದು. ಯಾಕಂದ್ರೆ ನಾನು ಅವತ್ತು ಹೇಳಿದ್ದೀನಿ ಎಲ್ಲಾರ್ಗು ಹೋಗಿ ಅವ್ರ ಮನೆಗಳಿಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನಂದು ಒಂದ್ ಏನ್ ಗೊತ್ತಾನ ನಾನು ಅದನ್ನ ಅವತ್ನಿಕ ಉಳಿಸ್ಕೊಂಡಿರೋದೇ ನಮ್ಮ ಮನೆವರೆಗೂ ಬಂದು ಯಾರು ಕರೆದ್ಬಿಟ್ಟು ಹೋತಾರ ಅವ್ರ ಮನೆ ಬಾಕಲ್ಕ್ ಹೋಗೋದು ಸಂಪ್ರದಾಯ ಸಂಸ್ಕೃತಿ. ಅದನ್ನ ಬಿಡಬಾರ್ದು. ಎಷ್ಟೇ ಫೋನ್ ಬರಲಿ ಎಷ್ಟೇ ಇದಿರ್ಲಿ ಅಂತ ಮಾಡ್ರಿ ನಮ್ಮ ಮನೆ ಬಾಕಲವ್ರಿಗೂ ನಾವು ನಮ್ಮ ಬಂದು ಕರೆದ್ರೆ ಅವ್ರ ಮನೆ ಬಾಕಲೋಗಿ ತುಳಿಯೋದು ನನ್ಗೆ ನಮ್ಗೆ ಹಿರಿಯರು ಹೇಳ್ಕೊಟ್ಟಿದ್ರು. ನಾನು ಅದೇ ತರ ಯಾರೇ ಎಷ್ಟೇ ದೊಡ್ಡವರಾಗಿರ್ಲಿ ಫೋನ್ಗಳು ಹಾಕಿ ಬರ್ಬೇಕು ಮಾಡ್ಬೇಕು ಅಂದ್ರೆ ನಾವು ಫೋನಲ್ಲೇನ ಬಂದ್ರಿ ಅಂತ ಹೇಳ್ಬಿಟ್ಟು ಇರೋದೆ ಇರೋದೆ ಅಷ್ಟೇ. ಯಾಕೆ ಹೇಳ್ತೀನಿ ಅಂತಂದ್ರೆ ಹಿರಿಕ್ರ ಏನಾದ್ರೂ ಮಾಡಿರ್ತಾರೆ ಅಂತ ಅದೊಂದು ಬಾಂಧವ್ಯ. ಹೌದು ಹೌದಾ ಇಲ್ಲ ಇವಾಗ ಧಾರವಾಡಕ್ಕೆ ಯಾಕೆ ಓದ್ತಾ ಇದ್ದೇನೆ ಧಾರವಾಡದಿಂದ ಬಂದು ನಾನು ಕರೆದವ್ರೆ ಇವಾಗ ನೆಕ್ಸ್ಟ್ ಒಂದ್ ಪ್ರೋಗ್ರಾಮ್ ನೀವು ಬರ್ಲೇಬೇಕು ಹೋಲಿ ಫಂಕ್ಷನ್ ಅಂತ ಇದ್ರಲ್ಲಿ ಮಾಡ್ತಾರೆ ಯಾವ್ದು ಆನೆಗಳು ಇದೆಲ್ಲ ಐತಲ್ಲ ಕೇರಳ ನಮ್ಮ ಕರ್ನಾಟಕ ಎಚ್ ಡಿ ಕೋಟೆ ಎಚ್ ಡಿ ಕೋಟೆ. ಯಾಕಂದ್ರೆ ಅದು ಅಲ್ಲಿ ಅಲ್ಲಿ ಅಷ್ಟು ಪ್ರೋಗ್ರಾಮ್ಸ್ ಏನು ನಡೆದಿಲ್ಲ ಪಾಪ ಅವರು ಬುಡಕಟ್ಟು ಜನಾಂಗ ಇರೋ ಜಾಗ. ಹೌದು ಕಾಡಿಗೆ ತುಂಬಾ ಎಚ್ ಡಿ ಕೋಟೆ ಅಲ್ಲಿ ಹೋಗೋಣ ಡೇಟ್ ಹೇಳ್ತೀನಿ ಅಂತದ್ದು ಎಲ್ಲ ಕವರ್ ಮಾಡಿ. ನನ್ ದಿನಾ ನನ್ ಜೊತೆ ಒಬ್ರು ನನ್ ಜೊತೆ ಬರೋ ಹುಡುಗರು ಜಾಸ್ತಿ ಟ್ಯಾಲೆಂಟ್ ಎಲ್ಲ ಮೊಬೈಲ್ಗಳು ಇಟ್ಕೊಂಡವ್ರೆ ಎಲ್ಲ ಜೋಕ್ಗಳಿಗೆ ಇಟ್ಕೊಂತಾರೆ. ನಾನ್ ದಿನ ಹೋಗಿರೋದು ಇಟ್ಕೊಂಡ್ಬಿಟ್ರೆ ಸಾಕು ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಫಂಕ್ಷನ್ಸ್ ಕವರ್ ಮಾಡ್ತೀನಿ ಅನ್ನೋದಕ್ಕ ಅವ್ರಿಗೆ ಅಷ್ಟು ಕೂಡ ಸಮಯ ಇರಲ್ಲ. ಯಾಕಂತಂದ್ರೆ ನಾನು ಓಡಾಡೋದಲ್ದಿರ ಅವ್ರನ್ನೂ ನಾನೇ ಇದ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರೋದು. ಏನ್ ಹೇಳ್ತೀನಿ ಅಂತಂದ್ರೆ ಮೊಬೈಲ್ ಜೋಪಾಗಿ ಇರ್ತದಲ್ಲ ಒಂದ್ ಹಿಂಗ್ ವಿಡಿಯೋ ಇಟ್ಬಿಟ್ರೆ ಏನಪ್ಪ ಅಂತಂದ್ರೆ ಒಂದ್ ದಿನದ ಶಾರ್ಟ್ಸ್ ಹಾಕೋಣ ಬಿಡ್ರಿ ಇವತ್ತದ್ದು ನಾಳೆದು. ಯಾಕೆ ಹೇಳ್ತೀನಿ ಅಂತಂದ್ರೆ ನಾ ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದು ದಿನ ಮನೆಯಲ್ಲಿ ನನ್ನ ನೆಮ್ಮದಿಯಾಗಿ ಮಲಗಿಲ್ಲ. ದಿನ ನಾಲ್ಕು ಐದು ಫಂಕ್ಷನ್ ಹಂಗೆ ನಮ್ ಮನೆ ಹತ್ರ ಬಂದ ಅಷ್ಟೇ ಗೌರವ ಕೊಟ್ಟು ಹೋಗ್ತಾರೆ. ನಾವ್ ಅದಕ್ಕೆ ಹೋಗ್ಲೇಬೇಕು ಹೌದಾ ಇಲ್ಲ? ಹೌದು ಅದು ನಮ್ ಧರ್ಮ. ನಮ್ ಮನೆ ಬಾಕ್ಲೋಕು ಬಂದವ್ರಕ ನಾವು ಅವ್ರಿಗೆ ಹೋಗಿ ಮಾಡೋದು ಧರ್ಮ. ಇದು ನಾನು ಕಲ್ತಿರೋದ ಸರಿ. ರೇಸ್ಟ್ ಅಪ್ಡೇಟ್ಸ್ ಇರ್ತೈತೆ ಅದು ನೆಕ್ಸ್ಟ್ ಎಲ್ಲ ನಿಮ್ ಪೂರ ನಿಮ್ ಇವ್ರಲ್ಲ ಬರ್ರಿ ಅಲ್ಲೇ ತೊರ್ನಳ್ಳಿನಲ್ಲೇನೆ ಅವತ್ತು ಊರವ್ರನ್ನೆಲ್ಲ ಕರೆಸಿ ಅಲ್ಲಿ ಮಾತಾಡ್ತೀನಿ. ತೊರ್ನಳ್ಳಿ ಅಲ್ವಾ ಅದೇ ನಮ್ಮ ಜಾತ್ರೆ ಜಾತ್ರೆ ಅವತ್ತು ಎಲ್ಲ ನಮ್ಗೆ ಬೇಕಾದವ್ರನ್ನೆಲ್ಲ ಕರೆಸಿ ಅವತ್ತು ಅಲ್ಲಿ ಮಾತಾಡಿ ಡೇಟ್ ಹಾಕ್ಸ್ತೀವಿ. ಸರಿ ಜಯ ಹೇಳಿಕಾ ಜಯ ಹೇಳಿಕಾ ಥ್ಯಾಂಕ್ ಯು ಅಣ್ಣ.